ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಅದರಲ್ಲೂ ಅತಿ ವಿಶೇಷವಾದ ಟಾಪಿಕ್ ಮೇಲೆ ನಾನು ಇವತ್ತು ಮಾತನಾಡಲಿಕ್ಕೆ ಹೋಗ್ತಾಯಿದ್ದೀನಿ ಮಿತ್ರ ಈ ಟಾಪಿಕ್ಕು ತುಂಬ ಜನರು ಕಾತುರದಿಂದ ಕಾಯ್ತಾ ಇದ್ದರು ಆ ಟಾಪಿಕ್ ಹೆಸರು ಏನು ಅಂದರೆ ವೆಯ್ಟ್ ಗೇನ್ ತೂಕ ಹೇಗೆ ಹೆಚ್ಚಿಸಬೇಕು ಈ ವಿಷಯದ ಬಗ್ಗೆ ನಾನು ಇವತ್ತು ಮಾತನಾಡ್ತೀನಿ ಈ ಟಾಪಿಕ್ಕು ಈ ವಿಡಿಯೋದಲ್ಲಿ ತೂಕ ಯಾವ್ಯಾವ ಕಾರಣಕ್ಕೆ ಕಮ್ಮಿ ಇರುತ್ತೆ ಹೇಗೆ ಹೆಚ್ಚು ಮಾಡಬೇಕು ಅದರ ಹಿಂದೆ ಇರುವಂತಹ ಉಪಾಯಗಳೇನು ಎಲ್ಲ ಮಾಹಿತಿ ಕೂಡ ಕಂಪ್ಲೀಟ್ ಪ್ಯಾಕೇಜ್ ಆಗಿ ಈ ವಿಡಿಯೋ ಸಂಪೂರ್ಣವಾಗಿ ಮುಗಿಯವರೆಗೂ ನೋಡಿ ಇದರಲ್ಲಿ ಅದ್ಭುತವಾದ ಮಾಹಿತಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ಮಿತ್ರ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಕಿರು ಕತೆ ನಾನು ನಿಮ್ಮ ಜೊತೆ ಶೇರ್ ಹೋಗ್ತಾ ಹೋಗ್ತಾಯಿದ್ದೇನೆ ಮಿತ್ರ ಒಂದು ಸಾರಿ ಗಾಂಧೀಜಿ ಹತ್ತಿರ ತಾಯಿ ಮಗ ಬಂದು ಕೇಳ್ಕೋತಾರಂತೆ ತಾಯಿ ಗಾಂಧೀಜಿ ಕೇಳ್ಕೋತಾರೆ ನನ್ನ ಮಗ ತುಂಬ ಬೆಲ್ಲ ತಿಂತಾರೆ ಬರೀ ಬೆಲ್ಲ ತಿಂತಾನೆ ಎಷ್ಟು ಹೇಳಿದ್ರೂ ಕೇಳೋದಿಲ್ಲ ನೀವಾದರೂ ಹೇಳಿ ಅಂತ ಆಯಿತು ಅಮ್ಮ ಮುಂದಿನ ವಾರ ಬನ್ನಿ ಅಂತಾರೆ ಮತ್ತು ನೆಕ್ಸ್ಟ್ ವಾರ ಹೋದಾಗ ಅದರ ಮುಂದಿನ ವಾರ ಬನ್ನಿ ಅಂತಾರೆ ಮತ್ತು ನೆಕ್ಸ್ಟ್ ವಾರ ಹೋದಾಗ ಅದರ ಮುಂದಿನ ವಾರ ಬನ್ನಿ ಅಮ್ಮ ಅವ್ರಿಗೆ ಹೇಳ್ತೀನಿ ಅಂತಾರೆ ಅದು ಗಾಂಧೀಜಿ ಹೀಗೆ ಮೂರ್ನಾಲ್ಕು ವಾರ ಆದ ನಂತರ ಆ ಮಗುವಿಗೆ ಗಾಂಧೀಜಿ ಹೇಳ್ತಾರೆ ನೋಡ್ಬಿಟ್ಟ ಎಲ್ಲ ತಿಳಿಸಿ ಹೇಳ್ತಾರೆ ನೋಡ್ಬಿಟ್ಟ ಹಾಗಾಗುತ್ತೆ ಹೀಗಾಗುತ್ತೆ ಜಾಸ್ತಿ ಬೆಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ ತಾಯಿ ಗಾಂಧೀಜಿ ಕೇಳ್ತಾರೆ ಗಾಂಧೀಜಿ ನಾನು ಯಾವತ್ತೋ ಹೇಳಿದ್ದೆ ನಿಮಗೆ ಹೇಳಲಿಕ್ಕೆ ಈಗ ಒಂದು ತಿಂಗಳು ಬಿಟ್ಟು ಹೇಳ್ತಾ ಇದ್ದಿರಲ್ಲ ಯಾಕೆ ಅಂತ ನೋಡಮ್ಮ ನನಗೂ ಕೂಡ ಅದೇ ಅಭ್ಯಾಸ ಇತ್ತು ಫಸ್ಟ್ ನಾನು ಬಿಟ್ಟೆ ತದನಂತರ ಅವನಿಗೆ ನಾನು ಬುದ್ಧಿವಾದ ಹೇಳಿದೆ ನಾನೇ ತಿಂತಿರಬೇಕಾದ್ರೆ ಮತ್ತೊಬರಿಗೆ ಬುದ್ಧಿವಾದ ಹೇಳೋದು ಸರಿಯಲ್ಲ ಅಂತ ಹೇಳ್ತಾರೆ ಸೊ ಈ ವಿಷಯ ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ನಂದು ಕೂಡ ಪಿತ್ತ ವಾತ ಪ್ರಕೃತಿ ಓಕೆ ಪಿತ್ತ ವಾತ ಪ್ರಕೃತಿ ಆಗೋದ್ರಿಂದ ನಾನು ತುಂಬ ವರ್ಷದವರೆಗೂ ಐವತ್ತು ಕೆ ಜಿನೇ ಮೆಂಟೈನ್ಡ್ ಇತ್ತು ಎಷ್ಟೇ ತಿನ್ನಲಿ ಎಷ್ಟೇ ಉಣ್ಲಿ ಏನೇ ಮಾಡಲಿ ಏನೇ ಮಾಡಿದ್ರು ಕೂಡ ಐವತ್ತು ಕೆ ಜಿ ಮೆಂಟೇನ್ ಇಡಿತ್ತು ಏನು ಮಾಡಿದರೂ ಕೂಡ ಅದು ಮೇಲಕ್ಕೆ ಬರ್ತಾ ಇರಲಿಲ್ಲ ಇದು ಕೂಡ ಸಮಾಜದಲ್ಲಿ ಒಂದಂತೂ ನೆನ್ಪಿಟ್ಕೊಳ್ಳಿ ತೂಕ ಒಬ್ಬ ಮನುಷ್ಯನ ತೂಕ ಏನಿದೆ ಆರೋಗ್ಯದ ಸಂಕೇತ ಅಲ್ಲ ಒಬ್ಬ ಮನುಷ್ಯನ ತೂಕದಿಂದ ಒಬ್ಬ ಮನುಷ್ಯನ ಆರೋಗ್ಯವನ್ನು ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ತುಂಬ ತೆಳ್ಳಿಗೆ ತುಂಬ ಸಪೂರ ಇದ್ದರೆ ಅವನ ಅನಾರೋಗ್ಯವಂತ ಅಥವಾ ತುಂಬ ದಪ್ಪ ಇದ್ದವರು ಆರೋಗ್ಯವಂತರು ಅದು ಕಾನ್ಸೆಪ್ಟು ಸಂಪೂರ್ಣವಾಗಿ ರಾಂಗ್ ಕಾನ್ಸೆಪ್ಟ್ ಓಕೆ ದಪ್ಪ ಆಗೋದು ತೆಳ್ಳಗಾಗೋದು ಯಾಕೆ ಅಂದರೆ ಸಮಾಜದಲ್ಲಿ ಜನರು ನಮ್ಮನ್ನು ಒಂದು ರೀತಿಯಾಗಿ ನೋಡಲಿಕ್ಕೆ ಶುರು ಮಾಡ್ತಾರೆ ಎಷ್ಟೊಂದು ಸರಿ ನನಗೂ ಕೂಡ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಪೇಷಂಟ್ಸ್ ಆಗಿರ್ಬೋದು ಏನು ಸರ್ ಒಂಚೂರು ದಪ್ಪ ಆಗಿ ನೀವು ಚೆನ್ನಾಗಿ ಕಾಣ್ತೀರಾ ಅಂತ ಅಂದು ಕೇಳಿ ಕೇಳಿ ನಮಗೂ ಕೂಡ ಬೇಜಾರಾಗಿತ್ತು ಈಗ ನನ್ನ ತೂಕ ಐವತ್ತೇಳುವರೆ ಕೆ ಜಿ ಇದೆ ಐವತ್ತರಿಂದ ಐವತ್ತೇಳು ಕರೆ ಕೆ ಜಿ ಒಂದು ಏನೋ ಒಂದು ಲಿಮಿಟಲ್ಲಿ ಒಂದು ಇದರಲ್ಲಿ ಇದ್ದೀನಿ ಅಂತ ಅಂದ್ಕೊಳ್ಳಿ ಓಕೆ ಸೊ ಇದು ಏನಿದೆ ಹೇಗೆ ಆಯಿತು ಯಾಕೆ ಆಯಿತು ಅನ್ನೋದಕ್ಕಿಂತ ಮುಂಚೆ ಮೊದಲು ಪ್ರಕೃತಿ ಬಗ್ಗೆ ತಿಳಿದುಕೊಳ್ಳಿ ಪ್ರಕೃತಿಯಲ್ಲಿ ಈಗಾಗಲೇ ನಾನು ಸಾಕಷ್ಟು ವೀಡಿಯೋಸ್ಗಳನ್ನು ಮಾಡಿದ್ದೀನಿ ಅದರಲ್ಲಿ ಹೇಳಿದ್ದೀನಿ ಮಿತ್ರ ವಾತ ಪ್ರಕೃತಿ ಪಿತ್ತ ಪ್ರಕೃತಿ ಕಫ ಪ್ರಕೃತಿ ಒಂದು ಆನೆ ಏನಿದೆ ಯಾವತ್ತೂ ಬಿಯರ್ ಕುಡಿಯೋದಿಲ್ಲ ಆನೆ ಶುದ್ಧ ಸಸ್ಯಾಹಾರಿ ಆನೆ ಯಾವತ್ತೂ ಜಿಮ್ಮಿಗೆ ಹೋಗೋದಿಲ್ಲ ಏನೂ ಮಾಡೋದಿಲ್ಲ ಆದರೂ ಕೂಡ ಎಷ್ಟು ಸಾವಿರಾರು ಕೆ ಜಿ ಗಟ್ಟಲೆ ತೂಕ ಆಗುತ್ತೆ ಅದು ಆ ಆನೆಯನ್ನು ನೀವು ಎಷ್ಟೇ ಉಪವಾಸ ಕೆಡವಿ ಹತ್ತು ಕೆ ಜಿಗಿಂತಲೂ ಕೂಡ ಕಮ್ಮಿ ಆಗೋದಿಲ್ಲ ಒಂದು ಜಿಂಕೆಯನ್ನು ಇಡೀ ಇಪ್ಪತ್ನಾಲ್ಕು ಗಂಟೆ ಕೂಡ ತಿನಿಸಿ ಉಣಿಸಿ ಏನೇ ಮಾಡಿ ಅದು ಎಷ್ಟಿರಬೇಕು ಅಷ್ಟೇ ಇರುತ್ತೆ ಅದರಿಂದ ಇರುವಂಥ ಮುಖ್ಯವಾದ ಕಾರಣ ಪ್ರಕೃತಿ ಪ್ರಕೃತಿ ನಮ್ಮ ಜೆನೆಟಿಕ್ಸಿಂದ ಬರ್ತದೆ ನಮ್ಮ ತಂದೆ ತಾಯಿಂದ ಬರ್ತದೆ ಪ್ರಕೃತಿ ಮನಸ್ಸು ಮಾಡಿ ನಿನಗೆ ಈ ಪ್ರಕೃತಿಯಲ್ಲೇ ಜನ್ಮ ಇಡೀ ಜೀವನ ಇರೋಪ್ಪ ಅಂತ ಆಶೀರ್ವಾದ ಮಾಡಿ ಕಳಿಸುತ್ತೆ ಮೇತ್ರ ಅದೇ ಏನಿದೆ ವಾತ ವಾತ ಅಂದರೆ ಸಂಪೂರ್ಣವಾಗಿ ಸಪೂರ ತೆಳ್ಳಗಿರ್ತಾರೆ ಪಿತ್ತ ಅಂದರೆ ಮೀಡಿಯಮ್ ಬಿಲ್ಟ್ ಇರ್ತಾರೆ ಕಫ ಅಂದರೆ ತುಂಬ ದಪ್ಪಗಿರ್ತಾರೆ ಇದು ಜನ್ಮ ಜಾತದಿಂದ ಬರುತ್ತೆ ಸಾಯೋವರೆಗೂ ಕೂಡ ನಾವು ಅದರಲ್ಲೇ ಇರ್ತೀವಿ ಮಧ್ಯದಲ್ಲಿ ಏನಾದರೂ ಸಮಸ್ಯೆಯಾಗಿ ಇದ್ರ ಆಯಿತು ಅಂದರೆ ಅದು ವಿಕೃತಿ ಅಂತ ಅರ್ಥ ಅದು ಯಾವುದೋ ಒಂದು ಸಮಸ್ಯೆಯಿಂದ ಇರ್ಬೋದು ವಾತ ವಿಕೃತಿ ಪಿತ್ತ ವಿಕೃತಿ ಕಫ ವಿಕೃತಿಯಿಂದ ಸಡನ್ನಾಗಿ ಮಧ್ಯದಲ್ಲಿ ತೂಕ ಹೆಚ್ಚು ಕಮ್ಮಿ ಆಗ್ತದೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತವೆ ಆಮೇಲೆ ಬೇರೆ ಏನಾದರೂ ಸೈಡ್ ಎಫೆಕ್ಟ್ಸಿಂದ ಸರ್ಜರಿ ಸೈಡ್ ಎಫೆಕ್ಟ್ಸು ಮೆಡಿಸಿನ್ ಸೈಡ್ ಎಫೆಕ್ಟ್ಸು ಇದರಿಂದ ಕೂಡ ಆಗ್ಬೋದು ಅದೆಲ್ಲ ವಿಕೃತಿ ಪ್ರಕೃತಿ ಅಂದರೆ ನೀವು ಜನ್ಮದಿಂದಲೂ ಕೂಡ ಸಾಯೋವರೆಗೂ ನಾವು ಅದೇ ಪ್ರಕೃತಿಯಲ್ಲೇ ಇರ್ತೀವಿ ನೆನ್ಪಿಟ್ಕೊಳ್ಳಿ ಕೇವಲ ಒಂದು ಫೋರ್ ಟು ಫೈವ್ ಕೆ ಜಿ ಸಿಕ್ಸ್ ಕೆ ಜಿ ಮಾತ್ರ ನಾವು ಚೇಂಜಸ್ ಮಾಡ್ಕೊಳ್ಬೋದು ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ನೀಡ್ತೇನೆ ವೆಯ್ಟ್ ಗೇನ್ ಪ್ರೋಗ್ರಾಮ್ ಶುರು ಮಾಡೋದಕ್ಕಿಂತ ಮುಂಚೆ ಸಾಕಷ್ಟು ಬೇಸಿಕ್ ಕಾನ್ಸೆಪ್ಟ್ಸು ಅಥವಾ ಬೇಸಿಕ್ಸ್ ವಿಷಯಗಳ ಮೇಲೆ ನೀವು ಗಮನ ಕೊಡಬೇಕು ಒಂದೇದ್ದು ಅಹಿತಕರ ಆಹಾರ ಮತ್ತು ಪಾನೀಯ ಸೇವನೆ ಓಕೆ ವೇಟ್ ಗೇನ್ ಪ್ರೋಗ್ರಾಮ್ ಶುರು ಮಾಡೋದಕ್ಕಿಂತ ಮುಂಚೆ ಕುರುಕುಲು ತಿಂಡಿಗಳಿಂದ ದೂರ ಇರಬೇಕು ಟೀ ಕಾಫಿಯಿಂದ ದೂರ ಇರಬೇಕು ಗುಟ್ಕಾ ಸಿಗರೇಟಿಂದ ದೂರ ಇರಬೇಕಾಗತ್ತೆ ಯಾಕೆ ಅಂದರೆ ಇವೆಲ್ಲವೂ ಕೂಡ ಅಪಟೈಸ್ ಕಿಲ್ಲರ್ಸ್ ಅಂತಾರೆ ಅಂದರೆ ನಮ್ಮ ಹಸಿವು ನಾಶಕ ಹಸಿವು ನಾಶಕ ಆಹಾರ ಹಸಿವು ನಾಶಕ ಪಾನೀಯಗಳಿಂದ ಹಸಿವು ನಾಶಕ ದುಶ್ಚಟಗಳಿಂದ ಮೊಟ್ಟ ಮೊದಲನೇದಾಗಿ ದೂರ ಇರಬೇಕು ಇದು ಫಸ್ಟ್ ಥಿಂಗ್ ತುಂಬ ಜನ ಏನು ಮಾಡ್ತಾರೆ ಎಲ್ಲ ವೀಡಿಯೋ ನೋಡ್ತಾ ಇರ್ತಾರೆ ವೆಯ್ಟ್ ಗೇನ್ ಮಾಡೋರು ಹೇಗೆ ಹಾಗೆ ಅಂತ ಎಲ್ಲ ಫಾಲೋ ಮಾಡ್ತಾ ಇರ್ತಾರೆ ಆದರೆ ಕೆಲವೊಂದು ಮಿಸ್ ಮಾಡ್ಕೊಳ್ತಾ ಇರ್ತಾರೆ ಅದೇ ಕಾರಣಕ್ಕೇನಿದೆ ಅವರಿಗೆ ಯಾವುದೇ ರೀತಿಯಾದ ಸಕ್ಸಸ್ ಸಿಗೋದಿಲ್ಲ ಯಾಕೆಂದರೆ ನಾವು ತೆಗೆದುಕೊಳ್ಳುವಂಥ ಆಹಾರ ಪಾನೀಯ ಅಂದರೆ ವೇಟ್ ಗೇನ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಏನು ಆಹಾರ ಪಾನೀಯ ತೆಗೆದುಕೊಳ್ತಾ ಇರ್ತೀವಿ ಅದು ಜೀರ್ಣ ಆಗಬೇಕು ಅಂದರೆ ಕಂಪಲ್ಸರಿ ನಾವು ಕೆಲವು ಅಹಿತಕರ ಆಹಾರ ಪಾನೀಯಗಳನ್ನು ಸೇವನೆ ಬಿಡಲೇಬೇಕು ಮಿತ್ರ ಎಲ್ಲಿದ್ರೆ ನಿಮಗೆ ಯಾವುದೇ ರೀತಿಯಾದ ಲಾಭ ಆಗೋದಿಲ್ಲ ಎಷ್ಟೇ ಲಕ್ಷ ರೂಪಾಯಿ ಖರ್ಚು ಕೂಡ ಖರ್ಚು ಮಾಡಿದರೂ ಕೂಡ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಅಗ್ನಿ ನಮ್ಮ ಆಮಾಶಯದಲ್ಲಿ ಚಟರಾಶಯದಲ್ಲಿ ಇರುವಂಥ ಅಗ್ನಿ ಅಥವಾ ಡೈಜೆಸ್ಟಿವ್ ಫಯರ್ ಏನಿದೆ ಅದನ್ನು ಫಸ್ಟು ರೈಸ್ ಆಗಬೇಕು ತುಂಬ ಜನರಿಗೆ ನೀವು ಕಾ ಬೇಕಾದರೆ ಅಬ್ಸರ್ವೇಷನ್ ಮಾಡಿ ಯಾರ್ದು ತುಂಬ ವೇಟ್ ತುಂಬ ಸಣ್ಣಗಿರ್ತಾರೆ ತೆಳ್ಳಗಿರ್ತಾರೆ ಅರಿವು ಅವರಿಗೆ ಹಸಿವು ಕಮ್ಮಿ ಇರ್ತದೆ ಯಾವಾಗ ಹಸಿವು ಕಮ್ಮಿ ಇರ್ತದೆ ಅಗ್ನಿ ಮಾಂದೇ ಇರ್ತದೆ ಅಗ್ನಿನೇ ಇರೋದಿಲ್ಲ ಹೊಟ್ಟೆ ಒಳಗಡೆ ಡೈಜೆಸ್ಟಿವ್ ಫೈಯರೇ ಇರೋದಿಲ್ಲ ಅಂದಮೇಲೆ ನಾವು ಹಾಕಿರುವಂಥ ಆಹಾರ ಅದು ಜೀರ್ಣ ಆಗೋದಿಲ್ಲ ಪಚನ ಆಗೋದಿಲ್ಲ ಪಚನ ಆಗಿಲ್ಲ ಅಂದರೆ ಅದು ದೇಹದೊಳಗಡೆ ಹೀರ್ಕೊಳ್ಳೋದಿಲ್ಲ ಮಿತ್ರ ಸೊ ಎಲ್ಲವನ್ನು ಕುಡಿಯೋಕ್ಕಿಂತ ಮುಂಚೆ ಎಲ್ಲವನ್ನು ತಿನ್ನೋದಕ್ಕಿಂತ ಮುಂಚೆ ಮೊದಲು ನಮ್ಮ ಅಗ್ನಿಯನ್ನು ಪ್ರದೀಪ್ತ ಮಾಡ್ಕೋಬೇಕಂದ್ರೆ ರೈಸ್ ಮಾಡ್ಕೋಬೇಕು ಯಾವಾಗ ಅಗ್ನಿ ರೈಸ್ ಆಗುತ್ತೆ ಆಗ ಹಸಿವು ಆಗ್ಲಿಕ್ಕೆ ಶುರು ಮಾಡುತ್ತೆ ಯಾವಾಗ ಹಸಿವು ಆಗುತ್ತೆ ನಾವು ತಿಂದಿರುವಂಥ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ ಸರಿಯಾಗಿ ಜೀರ್ಣ ಆದಮೇಲೆ ಅದ್ರ ಅಬ್ಸಾರ್ಬ್ಷನ್ ಚೆನ್ನಾಗಿರ್ತದೆ ಅಬ್ಸಾರ್ಬ್ಷನ್ ಚೆನ್ನಾಗಾದಮೇಲೆ ಅದು ಮಸಲ್ಸಾಗಿ ಕನ್ವರ್ಟ್ ಆಗುತ್ತೆ ಮಿತ್ರ ಸೊ ಇದು ಮೇನ್ ಬೇಸಿಕ್ ಥಿಂಗ್ ಈ ಈ ಥಿಂಗ್ ನೀವು ಮಾಡ್ಕೊಳ್ದೇನೆ ಅದನ್ನು ತಗೊತೀನಿ ಇದನ್ನು ತಿಂತೀನಿ ಅದನ್ನು ಕೊಡ್ತೀನಿ ಅಂದರೆ ವೇಸ್ಟ್ ಆಫ್ ಮನಿ ವೇಸ್ಟ್ ಆಫ್ ಟೈಮ್ ಸೊ ಈ ಅಗ್ನಿ ಮ ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ ಎರಡು ದಾರಿಗಳಿದ್ದಾವೆ ಆ ಎರಡನ್ನೂ ಕೂಡ ನಾವು ಫಾಲೋ ಮಾಡಬೇಕಾಗತ್ತೆ ಒಂದೇದ್ದು ಲಘು ವ್ಯಾಯಾಮ ಯಾವಾಗಲೂ ವಾತ ಪ್ರಕೃತಿಯವರು ಹೆವಿ ಜಿಮ್ ಆಗಲಿ ಹೆವಿ ವ್ಯಾಯಾಮ ಆಗಲಿ ಯಾವತ್ತೂ ಕೂಡ ಮಾಡಬಾರ್ದು ಮಿತ್ತಾರೆ ಯಾಕಂದರೆ ವಾತ ದೇಹದೊಳಗಡೆ ಆಲ್ರೆಡಿ ಜನ್ಮಜಾತವಾಗಿ ವಾತ ಪ್ರಕೃತಿ ಇರೋದ್ರಿಂದ ದೇಹದೊಳಗಡೆ ಇನ್ನಿಷ್ಟು ವಾತ ಏರುಪೇರಾಗಿಬಿಟ್ಟು ಬಾಡಿ ಪೇನು ಜಾಯಿಂಟ್ ಪೇನು ಜಾಯಿಂಟ್ ಲಟ್ ಲಟ್ ಅನ್ನೋದು ಕಡ್ರ ಅನ್ನೋದು ಈ ರೀತಿಯಾದ ಸಮಸ್ಯೆಗಳು ಬಂದು ಬರುವಂಥ ಸಾಧ್ಯತೆಗಳು ದಟ್ಟವಾಗ್ತವೆ ಸೊ ಹೀಗಾಗಿ ಲಘು ವ್ಯಾಯಾಮ ಓನ್ಲಿ ವಾಕಿಂಗ್ ಮಾತ್ರ ಮಾಡಬೇಕು ಇದರಿಂದ ಏನಾಗುತ್ತೆ ಪ್ರಾಣಾಯಾಮ ಲಘು ವ್ಯಾಯಾಮ ಲಾಂಗ್ ವಾಕ್ ಫೋರ್ ಟು ಫೈವ್ ಕಿಲೋಮೀಟರ್ಸ್ ಇದು ಏನಿದೆ ಕಂಪಲ್ಸರಿ ಪ್ರತಿನಿತ್ಯ ಮಾಡಲೇಬೇಕು ಇದು ಮಾಡೋದರಿಂದ ಏನಾಗುತ್ತೆ ಅಗ್ನಿ ಹೊಟ್ಟೆ ಒಳಗಡೆ ಅಗ್ನಿ ಏನಿದೆ ಮತ್ತಿಷ್ಟು ಪ್ರಜ್ವಲಿತವಾಗಿ ಉರಿಲಿಕ್ಕೆ ಶುರು ಮಾಡುತ್ತೆ ಆಗ ಏನಾಗುತ್ತೆ ಹಸಿವು ಆಗ್ಲಿಕ್ಕೆ ಶುರು ಮಾಡುತ್ತೆ ಇದು ಒಂದನೇ ದಾರಿ ಇನ್ನು ಎರಡನೇ ದಾರಿ ಕೆಲವೊಂದು ಅಗ್ನಿದೀಪಕ ಅಗ್ನಿದೀಪನ ಅಥವಾ ಅಗ್ನಿದೀಪಕ ಅನ್ನುವಂಥ ಕೆಲವೊಂದು ಆಯುರ್ವೇದಿಕ್ ಮೆಡಿಸಿನ್ಸು ಲಭ್ಯ ಇದಾವೆ ಅವು ತೆಗೆದುಕೊಳ್ಳೋದ್ರಿಂದ ನಮ್ಮ ಹಸಿವು ಹೆಚ್ಚಾಗುತ್ತೆ ಯಾವಾಗ ಹಸಿವು ಹೆಚ್ಚಾದಾಗ ಊಟ ಮಾಡ್ತೀವೋ ಅದು ಚೆನ್ನಾಗಿ ಜೀರ್ಣ ಆಗುತ್ತೆ ಈ ಎರಡು ದಾರಿಗಳಿಂದ ನಮ್ಮ ಆಮಾಶಯದಲ್ಲಿರುವಂಥ ಅಗ್ನಿಯನ್ನು ನಾವು ರೈಸ್ ಮಾಡ್ಕೊಳ್ಬೇಕು ಹೋಯ್ತಾರೆ ಫಸ್ಟು ಇನ್ನು ಮೇನ್ ಮೇನ್ ಆಗಿ ಬರೋದರಲ್ಲಿ ಫಸ್ಟು ಏನು ಯಾವ ಏನೇನು ತೆಗೆದುಕೊಂಡ್ರೆ ಯಾವ ಯಾವಾಗ ತೆಗೆದುಕೊಂಡ್ರೆ ವೇಟ್ ಗೇನ್ ಆಗುತ್ತೆ ಅಂತ ತಿಳಿದುಕೊಳ್ಳಿ ಮಿತ್ರ ಮೊಟ್ಟ ಮೊದಲನೇದಾಗಿ ಎದ್ದು ಕೂಡಲೇ ಪ್ರಾಥ ವಿಧಿ ಪ್ರಾತರ್ ವಿಧಿಗಳನ್ನು ಮುಗಿಸ್ಕೊಂಡು ಸ್ವಲ್ಪ ಯೋಗ ಪ್ರಾಣಾಯಾಮ ಮಾಡಿಕೊಂಡ ನಂತರ ಏನಿದೆ ಯೋಗ ಪ್ರಾಣಾಯಾಮ ಮೆಡಿಟೇಷನ್ ಈ ಮೂರು ಮಾಡಿಕೊಂಡ ನಂತರ ಫೈ ಹಂಡ್ರೆಡ್ ಎಮ್ ಎಲ್ ಹಾಲು ಜೊತೆಗೆ ಎರಡು ಸ್ಪೂನು ಪ್ರೋಟೀನ್ ಪೌಡರ್ ಇವೆರಡು ಶುರು ಮಾಡೋದಕ್ಕಿಂತ ಮುಂಚೆ ಎಚ್ಚರಿಕೆಯಿಂದಿರಿ ನಾನೀಗ ಹೇಳಿದ್ದೀನಿ ಅಂದರೆ ಫಸ್ಟ್ ಡೇನೇ ಫೈ ಹಂಡ್ರೆಡ್ ಎಮ್ ಎಲ್ ಫಸ್ಟ್ ಡೇನೇ ಟೂ ಸ್ಪೂನು ಪ್ರೋಟೀನ್ ಪೌಡರ್ ಯೂಸ್ ಮಾಡ್ಕೋಬಾರ್ದು ನಿಮಗೆ ಹಿಂದೆ ಯಾವತ್ತೂ ಕೂಡ ಹಾಲು ತೆಗೆದುಕೊಂಡಿರುವಂಥ ಅಭ್ಯಾಸವೇ ಇಲ್ಲ ಅಂದರೆ ಕೇವಲ ಟೂ ಹಂಡ್ರೆಡ್ ಎಮ್ ಎಲ್ಗೆ ನಿಮಗೆ ಲೂಸ್ ಮೋಷನ್ ಆಗುತ್ತೆ ಅದಕ್ಕೇನು ಗಾಬರಿ ಆಗಬೇಡಿ ಓಕೆ ಫೈವ್ ಟು ಸೆವೆನ್ ಯಾಕಂದರೆ ಅದು ನಮ್ಮದು ಡೈಜೆಷನ್ ಪವರ್ ಇರೋದಿಲ್ಲ ಆಪಟೈಸಿಂಗ್ ಪವರ್ ಇರೋದಿಲ್ಲ ಸೊ ಹೀಗಾಗಿನೇ ಅದು ಸೈರ್ಯಾಗಿ ಡೈಜೆಸ್ಟ್ ಆಗೋದಿಲ್ಲ ಹೇಗೆ ಕುಡ್ದಿರ್ತೀವಿ ಹಾಗೆ ಆಚೆ ಅದು ಸೊ ಅದೇ ಕಾರಣಕ್ಕೆ ಮೊಟ್ಟ ಮೊದಲು ಹತ್ತರಿಂದ ಹದಿನೈದು ದಿನದವರೆಗೂ ಹಂಡ್ರೆಡ್ ಎಮ್ ಎಲ್ ಇಂದ ಸ್ಟಾರ್ಟ್ ಮಾಡಿಬಿಟ್ಟು ನಿಧಾನಗತಿಯಲ್ಲಿ ಹೆಚ್ಚಿಗೆ ಮಾಡ್ತಾ ಹೆಚ್ಚಿಗೆ ಮಾಡ್ತಾ ಬರಬೇಕು ಅದು ನಿಮ್ಮ ವಿವೇಚನಾ ಶಕ್ತಿಗೆ ಬಿಟ್ಟಿದ್ದು ಹಂಡ್ರೆಡ್ ಎಮ್ ಎಲ್ ತಗೊಳ್ಳಿ ಒಂದು ಮೂರು ದಿನ ನೆಕ್ಸ್ಟ್ ಒಂದು ಮೂರ್ನಾಲ್ಕು ದಿನ ಒನ್ ಫಿಫ್ಟಿ ಎಮ್ ಎಲ್ ಮಾಡಿ ನೆಕ್ಸ್ಟ್ ಒಂದು ತ್ರೀ ಫೋರ್ ಡೇಸಲ್ಲಿ ಟೂ ಹಂಡ್ರೆಡ್ ಎಮ್ ಎಲ್ಗೆ ಬನ್ನಿ ನೆಕ್ಸ್ಟು ಟೂ ಫಿಫ್ಟಿ ಎಮ್ ಎಲ್ಗೆ ಬನ್ನಿ ಟು ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಎಮ್ ಎಲ್ಗೆ ಬನ್ನಿ ಒಟ್ಟಾರೆಯಾಗಿ ಒನ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸಲ್ಲಿ ಫೈವ್ ಹಂಡ್ರೆಡ್ ಎಮ್ ಎಲ್ಗೆ ಬರ್ಬೇಕು ನೀವು ಆ ಫೈವ್ ಹಂಡ್ರೆಡ್ ಎಮ್ ಎಲ್ ಹೆಂಗೆ ಹಾಲಿನ ಪ್ರಮಾಣ ಹೆಚ್ಚು ಹೆಚ್ಚು ಮಾಡ್ತೀರ ಅದೇ ರೀತಿಯಾಗಿ ಅರ್ಧ ಚಮಚ ಒಂದು ಚಮಚ ಒಂದೂವರೆ ಚಮಚ ಎರಡು ಚಮಚ ಈ ರೀತಿಯಾಗಿ ಪ್ರೋಟೀನ್ ಪೌಡ್ರ್ ಹೆಚ್ಚು ಮಾಡ್ತಾ ಬರಬೇಕು ಪ್ರೋಟೀನ್ ಪೌಡ್ರ್ ಮ್ಯಾಕ್ಸಿಮಮ್ ತ್ರೀ ಟೀ ಸ್ಪೂನ್ ಮಾತ್ರ ಓಕೆ ಎಷ್ಟೇ ಹಾಲು ನೀವು ಫೈವ್ ಹಂಡ್ರೆಡ್ ಎಮ್ ಎಲ್ ಹಾಕಿದರೂ ಕೂಡ ತ್ರೀ ಟು ಫೋರ್ ಟೀ ಸ್ಪೂನ್ ಮಾತ್ರ ತೆಗೆದುಕೊಳ್ಬೇಕು ಹೆಂಗೆ ಹಾಲು ಹೆಚ್ಚಿಗೆ ಮಾಡ್ತಿದ್ರೆ ಮತ್ತೆ ಹತ್ತು ಚಮಚ ಹಾಕೋಬಾರ್ದು ಫೈವ್ ಹಂಡ್ರೆಡ್ ಎಮ್ ಎಲ್ ಹಾಲು ಇದ್ರೂ ಕೂಡ ಮ್ಯಾಕ್ಸಿಮಮ್ ಫೋರ್ ಟೀ ಸ್ಪೂನ್ ಪೌ ಪ್ರೋಟೀನ್ ಪೌಡ್ರ್ ಮಾತ್ರ ಹಾಕ್ಕೊಳ್ಬೇಕು ಓಕೆ ಹಾಲು ಅತೀ ಬಿಸಿ ಇರಬಾರ್ದು ಅತೀ ಕೂಲಾಗಿರಬಾರ್ದು ಉಗುರ ಬೆಚ್ಚನೇ ಇರಬೇಕು ಓಕೆ ಪೂರ್ತಿ ಉಗುರು ಬೆಚ್ಚಗೂ ಇರಬಾರ್ದು ಒಂದು ಲೆವೆಲಲ್ಲಿ ಇರಬೇಕು ಆ ಕಡೆ ಪೂರ್ತಿ ಬಿಸಿನೂ ಅಲ್ಲ ಉಗುರು ಬೆಚ್ಚಿಗೂ ಅಲ್ಲ ಅಂತಾರಲ್ಲ ಆ ಮಧ್ಯದಲ್ಲಿ ಆ ತೆಗೆ ಆ ರೇಂಜಲ್ಲಿ ನೀವು ತೆಗೆದುಕೊಂಡ್ರೆ ಅದು ನಿಮಗೆ ಲೂಸ್ ಮೋಷನ್ ಮಾಡಿಸೋದಿಲ್ಲ ಆದರೂ ಕೂಡ ಹಂಡ್ರೆಡ್ ಎಮ್ ಎಲ್ಲೇ ಅದು ಏರಿಸ್ತಾ ಬರಬೇಕು ಇದರಿಂದ ಏನಾಗುತ್ತೆ ನಿಮ್ಮದು ಕೆಪ್ಯಾಸಿಟಿ ಇನ್ಕ್ರೀಸ್ ಮಾಡುವಂಥ ಇದು ಪದ್ಧತಿ ಇಷ್ಟಾದ ನಂತರ ನೀವು ವಾಕಿಂಗ್ಗೆ ಹೋಗಬೇಕು ವಾಕಿಂಗು ಕೂಡ ಫಸ್ಟ್ ಒನ್ ಕಿಲೋಮೀಟ್ರ್ನ ಸ್ಟಾರ್ಟ್ ಮಾಡಿ ಎರಡು ಮಾಡಿ ಮ್ಯಾಕ್ಸಿಮಮ್ ಫೋರ್ ಟು ಮ್ಯಾಕ್ಸಿಮಮ್ ಫೈ ಮಾತ್ರ ಇರಬೇಕು ವಾತ ಪ್ರಕೃತಿಯವ್ರಿಗೆ ಅದಕ್ಕಿಂತಲೂ ಹೆಚ್ಚು ಮಾಡಬಾರ್ದು ಫೈ ಕಿಲೋಮೀಟ್ರ್ ವಾಕ್ ಆದ ನಂತರ ಸ್ನಾನ ವಿಧಿಗಳನ್ನು ಮುಗಿಸಿ ತದನಂತರ ನೀವು ಮತ್ತೆ ಟಿಫನ್ ಮಾಡಬೇಕು ಟಿಫನಲ್ಲಿ ನೀವು ಏನು ಬೇಕಾದ ತೊಗೋಬೋದು ಅತಿ ಕರೆದ ತಿಂಡಿ ತಗೊಳ್ಬಾರ್ದು ಹೋಟೆಲ್ ಫುಡ್ ತೆಗೆದುಕೊಳ್ಬಾರ್ದು ಮನೆಯಲ್ಲಿ ಏನು ಮಾಡಿರ್ತಾರೆ ಎಲ್ಲವೂ ಕೂಡ ತೆಗೆದುಕೊಳ್ಬೋದು ಮಧ್ಯಾಹ್ನ ಎರಡರಿಂದ ಮೂರು ಗಂಟೆ ಈ ಟೈಮಲ್ಲಿ ಕಂಪಲ್ಸರಿ ನೀವು ಊಟ ಮಾಡಬೇಕು ಊಟ ಕೂಡ ಮನೆ ಆಹಾರ ಏನು ಬೇಕಾದ್ ತೊಗೋಬೋದು ಚಪಾತಿ ತೊಗೊಳ್ಳಿ ರೋಟಿ ತೊಗೊಳ್ಳಿ ರೈಸ್ ತೊಗೊಳ್ಳಿ ಸಾಂಬಾರ್ ತೊಗೊಳ್ಳಿ ಏನು ತೊಗೋತಿರ ತೊಗೊಳ್ಳಿ ನಾನ್ ವೆಜ್ ತೊಗೊ ಇಷ್ಟ ಇದ್ದರೆ ಅಥವಾ ನಾನ್ ವೆಜ್ ತೆಗೆದುಕೊಳ್ತಾ ಇದ್ದರೆ ನಾನ್ ವೆಜ್ ತೊಗೊ ತೆಗೆದುಕೊಳ್ಬೋದು ಇಲ್ಲದಿದ್ದರೆ ಪ್ಯೂರ್ ವೆಜಿಟೇರಿಯನ್ ಫುಡ್ ಕೂಡ ತೆಗೆದುಕೊಳ್ಬೇಕು ತೆಗೆದುಕೊಳ್ಬೋದು ಇನ್ನು ಸಾಯಂಕಾಲ ಏನಿದೆ ಫೈ ಟು ಸಿಕ್ಸ್ ಫೈ ಟು ಸಿಕ್ಸ್ ಈ ಟೈಮಲ್ಲಿಯೂ ಕೂಡ ಒಂದು ಚಿಕ್ಕ ಸ್ನ್ಯಾಕ್ಸು ಅದು ಕೂಡ ಅತಿಯಾದ ಆಯಿಲಿ ಇರಬಾರ್ದು ಕುರುಕುಲು ತಿಂಡಿಗಳಿರಬಾರ್ದು ಟೀ ಇರಬಾರ್ದು ಕಾಫಿ ಇರಬಾರ್ದು ಇಷ್ಟು ಬಿಟ್ಟು ಬೇರೆ ಏನು ಬೇಕಾದರೂ ತೊಗೋಬೋದು ಕಾಳು ಕಡ್ಡಿ ನೀವು ಫ್ರೂಟ್ಸು ಅಥವಾ ವೆಜಿಟೇಬಲ್ಸ್ ಬಾಯ್ಲ್ ಮಾಡಿರುವಂಥ ವೆಜಿಟೇಬಲ್ಸು ಎಗ್ಗು ನೀವೇನು ಬೇಕಾದ್ರು ತೊಗೋಬೋದು ಓಕೆ ಇದು ಸ್ನ್ಯಾಕ್ಸ್ ಮತ್ತು ರಾತ್ರಿ ಊಟ ಏನಿದೆ ಅತಿಯಾಗಿ ಇರಬಾರ್ದು ಓಕೆ ಯಾಕಂದರೆ ಅದು ಡೈಜೆಸ್ಟ್ ಆಗಬೇಕು ಈಸಿಲಿ ಡೈಜೆಸ್ಟೆಬಲ್ ಇರಬೇಕದು ಯಾವುದೇ ಕಾರಣಕ್ಕೂ ಏನಿದೆ ಈ ಹಾಲು ತೆಗೆದುಕೊಳ್ಬಾರ್ದು ರಾತ್ರಿ ಮಲಗುವಾಗ ಪ್ರೋಟೀನ್ ಪೌಡ್ರ್ ತೆಗೆದುಕೊಳ್ಬಾರ್ದು ಕರಿದ ತಿಂಡಿಗಳು ತೆಗೆದುಕೊಳ್ಬಾರ್ದು ಹೆವಿ ಸ್ಟಫ್ ಯಾವುದು ಕೂಡ ತೆಗೆದುಕೊಳ್ಬಾರ್ದು ಎಗ್ ಈಸಿಲಿ ಡೈಜೆಷನ್ ಆಗುವಂಥ ಆಹಾರಗಳು ಇರಬೇಕು ಸೊ ಇದು ಏನಿದೆ ಇಷ್ಟು ನೀವು ದಿನಚರಿಯಲ್ಲಿ ಪಾಲನೆ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಒಂದು ತಿಂಗಳೊಳಗಡೆ ನಿಮಗೆ ತ್ರೀ ಟು ಫೋರ್ ಕೆ ಜಿ ಹೆಚ್ಚಾಗುತ್ತೆ ಎರಡು ಮೂರು ತಿಂಗಳೊಳಗಡೆ ಮ್ಯಾಕ್ಸಿಮಮ್ ಫೈವ್ ಟು ಸೆವೆನ್ ಕೆ ಜಿ ಹೆಚ್ಚಾಗುವಂಥದ್ದು ಯಾವುದೇ ರೀತಿಯಾದ ಸಂಶಯ ಇಲ್ಲ ಈ ಎಷ್ಟೆಲ್ಲ ಪಾಯಿಂಟನ್ನು ಫಾಲೋ ಮಾಡಿ ನೆಕ್ಸ್ಟ್ ಪಾಯಿಂಟ್ ವಿಶೇಷವಾದ ಮಾಹಿತಿ ನಾನು ನಿಮಗೆ ನೀಡಲಿಕ್ಕೆ ಹೋಗ್ತಾಯಿದೆ ಸರ್ ಇದು ಎಷ್ಟು ದಿನ ಮಾಡಬೇಕು ಹೇಗೆ ಮಾಡಬೇಕು ನೋಡಿ ಪ್ರಕೃತಿ ಅಂತ ಬಂದಿದೆ ಅಂದಮೇಲೆ ಅದು ನೀವು ಜನ್ಮ ಜಾತ ಹುಟ್ಟಿದ್ದೀರ ಸಾಯೋವರೆಗೂ ಅದೇ ಪ್ರಕೃತಿಯಲ್ಲಿ ಇರ್ತೀವಿ ನಾವು ಎಷ್ಟು ದಿನ ಮಾಡಬೇಕು ನೀವು ಎಷ್ಟು ದಿನ ನಿಮಗೆ ಬೇಕೋ ಅಷ್ಟು ದಿನ ಬಿಟ್ಟು ಕೂಡಲೇ ಮತ್ತೆ ಯಥಾಸ್ಥಿತಿಗೆ ಬರ್ತೀರಾ ಇದು ದಪ್ಪ ಇದ್ದವ್ರಿಗೆ ಸರಿ ತೆಳ್ಳಗಿದ್ದವ್ರಿಗೆ ಸರಿ ದಪ್ಪ ಇದ್ದವ್ರು ತೆಳ್ಳಗಾಗಬೇಕು ಅಂತ ಎಷ್ಟೋ ಪ್ರಯತ್ನ ಮಾಡ್ತಾರೆ ಎಷ್ಟು ದಿನ ಮಾಡ್ತಾ ಇರ್ತಾರೆ ಅಷ್ಟು ದಿನ ತೆಳ್ಳಗಿರ್ತಾರೆ ಒಂದು ಲಿಮಿಟಲ್ಲಿ ನಾರ್ಮಲ್ ರೇಂಜಲ್ಲಿ ಇರ್ತಾರೆ ಅವೆಲ್ಲ ಪಾಲನೆ ಬಿಟ್ಟು ಕೂಡಲೆ ಮತ್ತು ಯಥಾ ಪ್ರಕಾರ ದಪ್ಪನೇ ಆಗ್ತಾರೆ ಅದೇ ರೀತಿಯಾಗಿ ತೆಳ್ಳಗಿದ್ದವರಿಗೂ ಕೂಡ ಇದೆಲ್ಲವೂ ಕೂಡ ಸತತವಾದ ಪ್ರಯತ್ನ ಓಕೆ ಎಷ್ಟು ದಿನ ಬೇಕು ಅಷ್ಟು ದಿನ ಇರ್ರಿ ಬೇಡ ಅಂದರೆ ಬಿಡ್ಬೋದು ತೆಳ್ಳಗಿರೋದು ದಪ್ಪ ಇರೋದು ತೆಳ್ಳಗಿರೋದಂತೂ ಅನಾರೋಗ್ಯದ ಸಂಕೇತ ಅಲ್ಲ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಮೆ ಫಾಲು ಇಲ್ಲ ನಾನು ತೆಳ್ಳಗೆ ಇದ್ದೀನಿ ನನಗೆ ಹೀಗೆ ಚೆಂದ ನನಗೆ ಯಾರು ಏನೇ ಅಂದರೂ ಕೂಡ ನಾನು ಹೇಗಿರ್ತೀನಿ ಹಾಗೇ ಇರ್ತೀನಿ ಅಂದರೆ ಯುವರ್ ವಿಶ್ ಅದು ತುಂಬ ಒಳ್ಳೆಯ ನಿರ್ಧಾರ ಅದರಲ್ಲಿ ಏನೂ ಇಲ್ಲ ಇನ್ನೊಂದು ಪಾಯಿಂಟು ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಮಿತ್ರ ಇದರಲ್ಲಿ ತುಂಬ ಜನ ಹಸ್ತ ಮೈಥುನ ಏನಿದೆ ಹಸ್ತ ಮೈಥುನ ನೋಡಿ ಒಂದು ನೇಚರ್ ಅಥವಾ ಪ್ರಕೃತಿ ಕೊಟ್ಟಿರುವಂಥ ಒಂದು ವರ ಪ್ರಕೃತಿ ದತ್ತವಾಗಿ ಬರುವಂಥ ಒಂದು ಒಂದು ಫೆನಾಮಿನಾ ಅದು ಅದೇನು ತಪ್ಪಲ್ಲ ಯಾವಾಗ ಅಮೃತ ಅತಿಯಾಗಿ ಕುಡಿದಾಗ ಅದು ಕೂಡ ವಿಷ ಆಗುತ್ತೆ ಅಸ್ತಮೈಥುನ ಲೈಂಗಿಕ ಸಂಪರ್ಕ ಇದ್ಯಾವುದೂ ಕೂಡ ತಪ್ಪಲ್ಲ ಅಂದರೂ ಕೂಡ ತನ್ನದೇ ಆದ ಒಂದು ರೀತಿ ರಿವಾಜ್ಗಳಿದ್ದಾವೆ ಒಂದು ಲಿಮಿಟ್ ಅಂತ ಇರ್ತದೆ ಲಿಮಿಟೇಷನ್ಸ್ ಅಂತ ಇರ್ತದೆ ಅವೆಲ್ಲವೂ ಕೂಡ ಕಂಪಲ್ಸರಿ ಫಾಲೋ ಮಾಡಲೇಬೇಕು ಯಾಕಂದರೆ ವೀರ್ಯ ಏನಿದೆ ದೇಹಕ್ಕೆ ಬಲ ಕೊಡೋದು ವೀರ್ಯನೇ ಅಂತ ಆಯುರ್ವೇದ ನಂಬುತ್ತೆ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಲಾಸ್ಟಲ್ಲಿ ಶುಕ್ರ ಇದೆ ಕೊನೆಯದಾಗಿ ನಿರ್ಮಾಣ ಆಗೋದೆ ಶುಕ್ರ ಯಾವಾಗ ಶುಕ್ರ ದೇಹದಿಂದ ಅತಿಯಾಗಿ ಹೊರಗಡೆ ಸ್ಖಲನ ಆಗುತ್ತೆ ಆಗಲೂ ಕೂಡ ದೇಹದೊಳಗಡೆ ಸ್ನಿಗ್ಧತೆ ಕಮ್ಮಿ ಆಗುತ್ತೆ ಮುಖದ ಮೇಲಿನ ಕಾಂತಿ ಕಮ್ಮಿ ಆಗುತ್ತೆ ಜಾಯಿಂಟ್ಸ್ ಪೇನ್ ಬರ್ತವೆ ಜಾಯಿಂಟ್ ಲಟ್ ಲಟ್ ಅಂತವೆ ಕಟ್ ಕಟ್ ಅಂತವೆ ಇದೆಲ್ಲವೂ ಕೂಡ ಆಗುತ್ತೆ ಆದರೆ ಅದನ್ನು ಮ ಮಾಡ್ಕೊಳ್ಳೋದು ತಪ್ಪು ಅಂತ ಕೂಡ ನಾನು ಹೇಳೋದಿಲ್ಲ ಯಾಕಂದರೆ ಟೆಸ್ಟೋಯಿಸ್ಟ್ರಾಮ್ ಹಾರ್ಮೋನ್ ಗಂಡಸ್ಥಾನಕ್ಕೆ ಸಂಬಂಧಪಟ್ಟ ಹಾರ್ಮೋನು ಪೀಕ್ ಆಗಿ ಯಾವಾಗ ರೈಸ್ ಆಗುತ್ತೆ ಆಗ ಅದರ ಇಚ್ಛೆ ಉಂಟಾಗತ್ತೆ ಆಗ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದ ಹಾನಿಯೂ ಇಲ್ಲ ತಪ್ಪು ಇಲ್ಲ ಕೆಲವರು ಇಡೀ ದಿನ ಬರೀ ಅದನ್ನೇ ಮಾಡ್ತಾರೆ ಅವರ ಹುಚ್ಚಿರೋ ಶ ಜಾಣರು ಅಂತ ಗೊತ್ತಿಲ್ಲ ಅದೇನಂತ ಗೊತ್ತಿಲ್ಲ ಅವರಿಗೆ ಬಿಟ್ಟದರು ಸೊ ಅಂಥವ್ರಿಗೆ ನಾನು ಹೇಳ್ತಾ ಇರೋದು ಅಷ್ಟೇ ಓಕೆ ಅದು ಕೂಡ ತಪ್ಪು ಅಂತಲೂ ಕೂಡ ಇಲ್ಲ ಸೊ ಏನಿದೆ ಈ ರೀತಿಯಾಗಿ ಫಾಲೋ ಮಾಡಿದ್ರಿಂದ ಖಂಡಿತವಾಗೂ ನಿಮಗೆ ವೇಟ್ ಗೇನ್ ಆಗೋದರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ ಸೊ ನನ್ನ ಫೇವ್ರೆಟ್ ಪ್ರೋಟೀನ್ ಪೌಡ್ರು ಬಗ್ಗೆ ಮತ್ತು ಕೆಲವೊಂದು ವಿಷಯಗಳ ಬಗ್ಗೆ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ನೀವು ಅದನ್ನು ಅಮೆಝಾನಿಂದ ಪರ್ಚೇಸ್ ಮಾಡ್ಕೊಳ್ಬೋದು ಅಂತಾರೆ ಓಕೆ ಈ ವಿಡಿಯೋ ನಿಮಗೂ ಕೂಡ ಬಹುಜನ ಉಪಯೋಗಿ ಅನಿಸಿದರೆ ಖಂಡಿತವಾಗೂ ಶೇರ್ ಮಾಡಲು ಮರಿಬೇಡಿ ನಿಮ್ಮಲ್ಲೂ ಯಾವುದಾದ್ರು ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಗೊಂದಲಗಳು ಪ್ರಶ್ನೆಗಳು ಸಮಸ್ಯೆಗಳು ಸೆಲ್ಫ್ ಹೆಲ್ತ್ ರಿಪೋರ್ಟ್ ಅನಲೈಸಿಸ್ ಏನಾದರೆ ಕೆಲ ಕೊಟ್ಟಿರಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಫೋನ್ ಕಾಲ್ಸ್ ನಾವು ರಿಸೀವ್ ಮಾಡೋದಿಲ್ಲ ನಮ್ಮ ಕನ್ಸಲ್ಟೇಷನ್ ನಾವು ಯಾವುದೇ ಕಾರಣಕ್ಕೂ ಫ್ರೀ ಮಾಡೋದಿಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ವೆರಿ ಮಚ್ ಸ್ಟೇ ಹೆಲ್ದಿ